ಹಾಯ್ ಫ್ರೆಂಡ್ಸ್, ಏಕೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಂದು ತುಂಬ ಎಫೋರ್ಡೆಬಲ್ ಆಗಿರುವ ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೇನೆ. ಇದೊಂದು ಪಿಜಿಯನ್ ಬ್ರ್ಯಾಂಡ್ನ ಮಿನಿ ಹ್ಯಾಂಡಿ ಚಾಪರ್. ಇದರಲ್ಲಿ ನಾವು ವೆಜಿಟೇಬಲ್ಸ್ ಹಾಗೂ ಫ್ರೂಟ್ಸನ್ನು ಸುಲಭವಾಗಿ ಚಾಪ್ ಮಾಡಿಕೊಳ್ಳಬಹುದು. ಇದನ್ನು ನಾನು ಅಮೆಝೋನಿಂದ ಜಸ್ಟ್ 198 ರುಪೀಸ್ಗೆ ಪರ್ಚೇಸ್ ಮಾಡಿದ್ದು. ಈ ಚಾಪರ್ನ ಕೆಪಾಸಿಟಿ 400 ml. ಇದು ತುಂಬ ಲೈಟ್ ವೆಯ್ಟ್ ಆಗಿರುವ ಪ್ರಾಡಕ್ಟ್. ನೀರುಳ್ಳಿ, ಬೀಟ್ರೂಟ್, ಕ್ಯಾರೆಟ್, ಕ್ಯಾಪ್ಸಿಕಂ ಹೀಗೆ ಹಲವಾರು ತರಕಾರಿಗಳನ್ನು ತುಂಬ ಸುಲಭವಾಗಿ ಚಾಪ್ ಮಾಡಿಕೊಳ್ಳಬಹುದು. ಈ ಪ್ರಾಡಕ್ಟ್ ಅನ್ನು ತುಂಬ ಸುಲಭವಾಗಿ ಕ್ಲೀನ್ ಮಾಡಿಕೊಳ್ಳಬಹುದು, ಹಾಗೆ ಮೇಂಟೈನ್ ಮಾಡಲಿಕ್ಕೆ ಕೂಡ ತುಂಬ ಸುಲಭ. ಯೂಶುವಲಿ ನಾವು ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸನ್ನು ತುಂಬ ಚಿಕ್ಕದಾಗಿ ಚಾಪ್ ಮಾಡಲಿಕ್ಕೆ 10-15 ನಿಮಿಷ ತೆಗೊಳ್ತೇವೆ, ಆದರೆ ಈ ಚಾಪರಿಂದ ಕೇವಲ 2 ನಿಮಿಷದಲ್ಲಿ ನಾವು ಚಾಪ್ ಮಾಡಿಕೊಳ್ಳಬಹುದು. ಈ 3 ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ಗಳಿಂದ ವೆಜಿಟೇಬಲ್ಸ್ ಹಾಗೂ ಫ್ರೂಟ್ಸ್ಗಳನ್ನು ಈಸಿಯಾಗಿ ಚಾಪ್ ಮಾಡಿಕೊಳ್ಳಬಹುದು. ಈ ಬೌಲ್ ಕೂಡ ತುಂಬ ಒಳ್ಳೆಯ ಕ್ವಾಲಿಟಿ ಮೆಟೀರಿಯಲ್. ಇದನ್ನು ನಾನ್ ಬ್ರೇಕೇಬಲ್ ಪ್ಲಾಸ್ಟಿಕ್ ಇಂದ ಮಾಡಿದ್ದಾರೆ. ಇದರ ಸೇಫ್ ಲಾಕ್ ಲಿಡ್ ಇದರ ಕವರ್ ಅನ್ನು ತುಂಬ ಟೈಟ್ ಆಗಿ ಹೋಲ್ಡ್ ಮಾಡುತ್ತದೆ. ಈ ಪಾಲಿಸ್ಟರ್ ರೋಪ್ ಅನ್ನು ಈ ರೀತಿ ಎಳೆಯುವಾಗ ಒಳಗಡೆ ಇರುವ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ತುಂಬ ಚಿಕ್ಕದಾಗಿ ಚಾಪ್ ಆಗಿ ಬರ್ತದೆ. ₹198 ರುಪೀಸ್ಗೆ ತುಂಬ ವರ್ತ್ ಆಗಿರುವ ಪ್ರಾಡಕ್ಟ್ ಇದು. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ರೀತಿ ಈಸಿಯಾಗಿ ಡಿಟ್ಯಾಚ್ ಮಾಡಿ ಇದನ್ನು ವಾಶ್ ಮಾಡಿಕೊಳ್ಳಬಹುದು. ಯೂಶುವಲಿ ಸಾಲಡ್ಸ್ ಎಲ್ಲ ಮಾಡಲಿಕ್ಕೆ 15 ಮಿನಿಟ್ಸ್ನಷ್ಟು ಟೈಮ್ ನಮಗೆ ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡಲಿಕ್ಕೆ ತಗೊಳ್ತೇವೆ, ಆದರೆ ಈ ಚಾಪರ್ ಯೂಸ್ ಮಾಡಿಕೊಂಡು ಕೇವಲ 2 ನಿಮಿಷದಲ್ಲಿ ಸಾಲಡ್ಸ್ ಅನ್ನು ಮಾಡಿಕೊಳ್ಳಬಹುದು. ನಾನಿಲ್ಲಿ ಟೊಮೆಟೊ ಮತ್ತು ನೀರುಳ್ಳಿಯನ್ನು ಈ ಚಾಪರ್ನಲ್ಲಿ ಚಾಪ್ ಮಾಡಿಕೊಳ್ತಾ ಇದ್ದೇನೆ. ಈ ರೀತಿ ಸ್ವಲ್ಪ ದೊಡ್ಡ ಹೋಳುಗಳನ್ನು ಇದರಲ್ಲಿ ಹಾಕಿಕೊಂಡ್ರೆ ತುಂಬ ಈಸಿ ಆಗ್ತದೆ. ಆಗಿರುವ ಡಿಟರ್ಜೆಂಟ್ ಹಾಗೂ ನೀರಿನಿಂದ ಇದನ್ನು ಕ್ಲೀನ್ ಮಾಡಬಹುದು. ತುಂಬಾ ಚಿಕ್ಕದಾಗಿ ಹಾಗೂ ನೀಟಾಗಿ ಚಾಪ್ ಆಗಿ ಬಂದಿದೆ. ಇನ್ನು ಇದಕ್ಕೆ ಸ್ವಲ್ಪ ಮಜ್ಜಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಒಗ್ಗರಣೆ ಹಾಕಿಕೊಂಡ್ರೆ ರುಚಿಕರವಾದ ಸಾಲಡ್ ರೆಡಿ ಆಯಿತು. ಈ ಪ್ರಾಡಕ್ಟ್ ಅನ್ನು ನೀವು ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಲಿಂಕ್ ಅನ್ನು ಹಾಕಿರ್ತೇನೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ಸ್ಯಾಲಡ್ ಅನ್ನು ರೈಸ್ ಐಟಮ್ಸ್ ಜೊತೆ ಸರ್ವ್ ಮಾಡಬಹುದು. ಈ ವಿಡಿಯೋ ನಿಮಗಿಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.